داتشيا باشواتو شويتا بدمانغالام ديوام بامساريا براناما ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಭೆಯಿಂದ ಮೊದಲಿನ ದೃಷ್ಟಿಯಿಂದ ಈ ಜಗತ್ತನ್ನೇ ಬೆಳಗುತ್ತಿರುವೆ. ನೀನು ನಿಜವಾಗಲೂ ಆ ರಾಜ್ಯವನ್ನು ತಿಳಿದಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸುವುದೇವ ನನ್ನ ಉದ್ದೇಶ. ಕರ್ಣ ಮಗು ಕರ್ಣ ನನ್ನ ಏಕಾಗ್ರತೆ ಭಂಗಪಡಿಸಿದ ನೀನು ಯಾರು ಅಮ್ಮ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀ ನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ? ಓ, ನನ್ನ ಪರಮ ವೈರ್ಯಾದ ಅರ್ಜುನನ ತಾಯಿ ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಇದೋ ನಾನು ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು. ಎಂತ ಕೀರ್ತಿ ಅಮ್ಮನ? ಅಮ್ಮ, ನನ್ನ ಹಡದ ಮಾತೇ ಮಾತೇ
ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ಕೂಡ ತಿನ್ನದೆ ಬಿಟ್ಟರು. ಅಮ್ಮ, ಕಾಡಿನಲ್ಲಿರುವ ಕಾಡಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹುಪ್ರೀತಿಯಿಂದ ಮಮತೆಯಿಂದ ಮನ್ನಣೆಯಿಂದ ಸಾಕುವೆವು. ಆದರೆ ಮನುಷ್ಯನಾದ ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾನದಿಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ಅಮ್ಮ, ಪವಿತ್ರವಾದ ಪಾಂಡು ವಂಶದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ಹಿಬ್ಬಿನ ಸಮಾವರಣದಲ್ಲಿ ಬಿಟ್ಟೆ ಏಕೆ? ಕರ್ಣ ಅರ್ಜುನರ ಸಹೋದರ ಸ್ನೇಹವನ್ನು ನಾಶ ಮಾಡಿ ಅವರಿಬ್ಬರ ಮಧ್ಯೆ ಈ ದ್ವೇಷದ ಕಮರಣಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ಸೃಷ್ಟಿಸಿದೆ? ಮಾತನಾಡಮ್ಮ, ಮಾತನಾಡು. ಏಕೆ ನನಗೆ ಉತ್ತರ ಕೊಡೋ ಇಷ್ಟ ಇಲ್ಲವೇ? ಹೋಗಲಿ ಬಿಡು. ಎಷ್ಟೇ ಆದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನನಾದವಳು. ನಿನ್ನನ್ನು ದೂಷಿದರೆ ನಾನು ಪರಮ ಪಾಪಿಯಾಗುವುದು. ಇಷ್ಟು ದಿನಗಳ ಮೇಲಾದರೂ ಈ ನಿನ್ನ ಮಗನ ಮೇಲೆ ಕನಿಕರಣವನ್ನು ತೋರಿದೆಯಲ್ಲ, ಮಮತೆಯನ್ನು ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ತಾಯಿ ನಾನೇ
ಸತ್ಯವಾಗಿಯೂ ಹೇಳುತ್ತಿರುವೆನು ಮಗನೇ. ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನಿನಗೆ ಮಾಡಿರುವ ನೋವುಗಳಿಗೆ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು. ಬಾಲಗನಾದ ನನಗೆ ಶ್ರೇಯಸ್ಕರವಲ್ಲ. ನನ್ನ ಕರ್ಮಕ್ಕೆ ನೀನೇನು ಮಾಡಿ? ನಿನ್ನ ಸೇವೆಯನ್ನು ಮಾಡಿದ ಆ ಪಾಂಡವರಲ್ಲವೇ ನಮ್ಮ ಸುಕೃತಿಗಳು. ಬಿಡಮ್ಮ ಚಿಂತೆಯನ್ನು. ಕುಮಾರ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ನೀನು ನನ್ನ ಹೆತ್ತ ತಾಯಿ, ವೀರಮಾತೆ. ನೀನೇ ಹೇಳು, ವರದ ದಾತನು ನನ್ನ ನೆಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂಥ ಸಮಯದಲ್ಲಿ ಇಲ್ಲದ ಸಂಬಂಧಗಳೆಲ್ಲವನ್ನು ಕಲ್ಪಿಸಿಕೊಂಡು ಇದುವರೆಗೂ ಆ ಸಹೋದರರ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿರುವುದು ತಾಯಿ? ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಂದರೇನು ತಾಯಿ? ಬಿಡ್ತಾಯಿ ಚಿಂತೆ. ಕರ್ಣ, ಲೋಕೈಕ ವೀರನಾದ ನೀನು ದುರುಳ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ಕುಮಾರ, ಯುದ್ಧದಲ್ಲಾದರೂ ಪರಾಮುಖನಾಗು ಕಂದ. ಅಮ್ಮ, ಏ ಕರ್ಣನೋ ಅಂತ ನೀಚನಲ್ಲ ತಾಯಿ. ಪೌರುಷ ಇರುವರೆಗೂ ಹೆತ್ತವನ್ನು ಮಾಡಿ ಅವನನ್ನು ಸ್ವಾಮಿಗಾಗಿ ಮಡಿಯುವನು. ಅಮ್ಮ, ಆತನು ನನ್ನಲ್ಲಿಟ್ಟರ ವಿಶ್ವಾಸವನ್ನು ನೀನು ಬಲ್ಲ ತಾಯಿ? ನಿನ್ನನ್ನು ಸಹಿತ ಇಡೀ ಪ್ರಪಂಚವೇ ನಮ್ಮನ್ನು ದೂರಿಬಿಟ್ಟಿದಾಗ ಪ್ರಾಣದ ಪ್ರಾಣದಂತೆ, ಹೃದಯದ ಸಕಲದಂತೆ ಕಂದ ರಾಜ್ಯವನ್ನು ನಮಗೆ ಪಟ್ಟಾಭಿಷೇಕವನ್ನು ಮಾಡಿ ಆ ರಾಜ್ಯದ ಒಂದು ಕಂಬವೆಂದು ತಿಳಿದು ನಮ್ಮನ್ನು ಸಾಕಿದನಲ್ಲವೇ ನಮ್ಮ? ಹೇಳು ತಾಯಿ, ಇಂಥ ಸಮಯದಲ್ಲಿ ಇಲ್ಲದ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ಮರೆಯುವುದು ಧರ್ಮವೇ ತಾಯಿ? ಇಲ್ಲ ಅಮ್ಮ, ನಾನೆಂದಿಗೂ ಈ ಯುದ್ಧದಲ್ಲಿ ಪರಾಮುಖನಾಗುವುದಿಲ್ಲ. ಕುಮಾರ, ರಣರಂಗದಲ್ಲಿ ಏನಾದರೂ ಪಾಂಡವರು ನಿನಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಆ ಪಾಂಡವರೆಂದರೆ ಅದು ಇಷ್ಟೊಂದು ಪ್ರೀತಿಯಮ್ಮ, ನಿನ್ನಲ್ಲಿ ಹೋಗಲಿ ಬಿಡುತ್ತಾಯಿ, ನಿನ್ನಿಷ್ಟದಂತೆ ಆಗಲಿ. ಧರ್ಮವೇ ತನ್ನ ಉಸಿರೆಂದು ತಿಳಿದಿರುವ ಧರ್ಮರಾಯನು ನನ್ನ ಕಣ್ಣು ಮುಂದೆ ಬಂದು ನಿಂತರೂ ಆತನನ್ನು ಕಣ್ಣೆತ್ತು ಸಹ ನೋಡುವುದಿಲ್ಲ. ಸಾವಿರ ಆನೆಯ ಬಲವುಳ್ಳ ರುದ್ರ ಸಂಭೂತನಾದ ಭೀಮಸೇನನು ಆತನ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡುವರೂ ಕೂಡ ಆತನ ಮೇಲೆ ನಾನು ಕೈ ಮಾಡುವುದಿಲ್ಲ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಕೇಡ ಬಯಸುವುದಿಲ್ಲ. ಆದರೆ ಅರ್ಜುನನ ಮಾತ್ರ ಉಳಿಸುವುದಿಲ್ಲ ತಾಯಿ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಅಮ್ಮ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿಯಾದ ಕೌರವೇಶ್ವರನು ಸಂತೋಷಪಟ್ಟರೆ ಆಗ ಈ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತವಾದರು, ನನ್ನಿಂದ ಆ ಅರ್ಜುನನೇ ಮೃತವಾದರು, ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರು. ನೀನಿನ್ನು ಚಿಂತಿಸಬೇಡುತ್ತಾರೆ. ಕಡೆಯದಾಗಿ ಹೋಗುವ ಮುನ್ನ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆ ಯಾಕಂದ? ಕೇಳುತ್ತಾಯಿ, ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ಲೋಕೈಕ ವೀರ ಮಾತೆಯಾದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದೆ ಈ ಕಾರಣವನ್ನು ಪಾಪಿ ಎಂದು ಭಾವಿಸಿದೀಯ? ಕೇಳುತ್ತಾಯಿ, ಜನನಿ ನಿನ್ನ ಮಗನಿವನು ಖುಷಿಯ ಹುಡಿಗೆ ಖುಷಿಯಾಗಿದರೆ ಹೆಚ್ಚುವನೇ
ತಾಯಿಯ ನುಡಿಗೆ ಖುಷಿಯಾಡಿದರೆ ಆದರೂ ಸರಿ ನಡೆಸುವನು ನಿನ್ನುಡಿಯ ಹೌದು ಅಮ್ಮ ಸತ್ಯವಾಗಿ ಕೇಳು ತಾಯಿ ಕಂದ ನಡೆಸಿಕೊಡ್ತೀನಿ ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ ಹಡೆದ ಹೊಟ್ಟೆಗೆ ಅದೇ ಸಂತೋಷ ಆದರೆ ನಾಳಿನ ದಿನ ರಣರಂಗದಲ್ಲಿ ನೀನು ನಾನು ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂತ ಮಾತನ್ನು ಕೇಳಿಬಿಟ್ಟೆ ತಾಯೇ ಎಂತ ಮಾತನ್ನು ಕೇಳಿಬಿಟ್ಟೆ ಹೇ ದುರ್ಯೋಧನ ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟು ಹೋದೆ ಅಷ್ಟಿಕ್ಪಾಲಕರೇ ಹೊರ ದೇವತೆಯರೇ ಕಾಡಮೃಗಾದಿಗಳೇ ಆ ನನ್ನ ಸ್ವಾಮಿಯಾದ ಕೌರವೇಶ್ವರನನ್ನು ನೀವೇ ಕಾಪಾಡಿದ್ರೆ ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದರು ಇದನ್ನು ಆತನ ದೂರದೃಷ್ಟಿಗೆ ಸರಿಯಾಗಿ ತುಂಬಿದ ಸಮಯದಲ್ಲಿ ಬಿಲ್ಲನ್ನು ಸಾಡಿ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯಗಳನ್ನೇ ಕೆತ್ತಿಕೊಂಡೆ ಈಗ ನನ್ನ ಹೆತ್ತ ತಾಯಿಯು ನನ್ನ ಬಳಿಗೆ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ಪಡೆದಿರು ಹಾಗಲಿ ಹಾಗಲಿ ಪ್ರಪಂಚ ದೈವ ಎಲ್ಲ ಸಂಚು ಮಾಡುತ್ತಿರುವುದು ಮಾಡಲಿ ಪೌರುಷ ಇರವರೆಗೂ ಹೆದ್ದವನು ಮಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವನು ಹೊಳೆದಿದ್ದು ದೈವ ವಿಚ್ಛೆ ಅಮ್ಮ ಹಾಗಲಿ ತಾಯಿ ನಿನ್ನಿಷ್ಟದಂತೆ ಆಗಲಿ ಸಾಕ್ಷಿ ಧರ್ಮವನು ಕಟ್ಟೆ ಕಡೆಯೋ ಕರ್ಮವಾದಿಗೆ ನಾಡಿಡವನು
ಶ್ರೀಕೃಷ್ಣನ ಗುಡಿಲು ಬಾಯು ಫಲಿಸುತ್ತಿದ್ದಾಯಿ. ಏನೋ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನೀನು ಇಷ್ಟದಂತೆ ಆಗಲಿ, ನೀನು ಹೋಗುತ್ತಾಯಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ, ಹೆತ್ತ ತಾಯಿಯ ದರ್ಶನವು ಇದೇ ಪ್ರಥಮವಾಗಿದೆ. ಇನ್ನ ಅಪ್ಪುರ ಈ ದರ್ಶನವು ನನಗೆ ಆಗುವುದೋ ಇಲ್ಲವೋ ನಾನು ನನ್ನದೊಂದು ಮಾತನ್ನು ನಡೆಸಿಕೊಡುವೆಯೇನಮ್ಮ? ಅದೇನೆಂದು ಹೇಳುವುದು? ಸತ್ಯವಾಗಿ ನಡೆಸಿಕೊಡುವೆಯಾ? ಶ್ರೀಕೃಷ್ಣ ನಾಣೆಯಾಗಿಯೂ ನೆರವೇರಿಸಿಕೊಡುವೆ. ಅಮ್ಮ, ಏ ಯುದ್ಧವು ಮುಗಿಯವರೆಗೂ ನಾನು ನಿನ್ನ ಮಗನ ವಿಚಾರವನ್ನು ಯಾರಲ್ಲೂ ಹೇಳಬೇಡ. ಕುಮಾರ, ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದೇನು ಮಾಡಿಸಬೇಕು ತಾಯಿ. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಈ ಕುಂತಿಯನ್ನು ನಿರ್ಮಿಸಿದೆಯೋ ನೀನು? ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ, ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ಕುಮಾರ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಪರಮಾತ್ಮ ಇದು Oh,
ದುಶ್ಶಕುನ ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತ್ವೇರೆ ಸ್ವರದಂತೆ ಕೇಳಿ ಬರುತ್ತಿರುವುದು. ಇದರಿಂದ ನನ್ನ ಮಕ್ಕಳಿಗೆ ಯಾವ ಕೇಡು ಸಂಭವಿಸುವುದು? ಹೇ ಪರಮಾತ್ಮ, ಈ ಗಾಂಧಾರ್ಯ ಲಲಾಟದಲ್ಲಿ ಇನ್ನು ಅದೇನನ್ನು ಬರೆದಿರುವೆ ಸ್ವಾಮಿ? ಅಮ್ಮ! ಯಾರು? ಕುಮಾರ, ಕುಮಾರ, ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿರುವೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ಮಿತ್ತ ಪರಂಪರೆ ಬಿಡು. ನನ್ನ ಸಮೀಪಕ್ಕೆ ಬಾಕಂದ, ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಮಂಗಳವೂ ಆಗದಿರಲಿ. ಅಮ್ಮ, ಏ ದಿನ ನಾನು ಯುದ್ಧಕ್ಕೆ ಹೊರಡುವೆನು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಮಗನೇ! ಯುದ್ಧಕ್ಕೆ ನನಗೆ ಆಹ್ವಾನವನ್ನು ಕೊಟ್ಟವರಾರು? ಅಮ್ಮ, ಏ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ದೊರೆಯ ಹೋದನು ಯಾರು ಆಜ್ಞೆಯನ್ನು ಬೇಡುವುದಿಲ್ಲ. ಅದು ಅಲ್ಲದೆ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ತಿಳಿದಿರುವೆನು, ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು, ಪಾಂಡವರನ್ನು ಹೆದರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೇನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಮಾಡುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವೋ ಕ್ಷತ್ರಿಯನ ಧರ್ಮ. ಯುದ್ಧವೋ ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನೂ ಯುದ್ಧವನ್ನು ನಿರ್ಮಿಸಲಿಲ್ಲ. ಈಗಲೂ ಹೇಳುವೆನು ಕೇಳು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು, ಯುದ್ಧದ ಚಿಂತೆಯನ್ನು ಬಿಡು. ಏ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. ಅಮ್ಮ, 100 ಜನ ವೀರ ಪುತ್ರರನ್ನು ಆಡದಾತಿಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಎಷ್ಟೊಂದು ಕಾತರಳಾಗುವುದೇ? ಯುದ್ಧವೋ ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಅರಸು ತಾಯಿ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಿಗಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನ ಭಂಗಕ್ಕೆ ಪ್ರಯತ್ನಿಸಿದೆ. ನಿನ್ನಂತಹ ನೀಚನು ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯುವುದಾದರೂ ಹೇಗೆ? ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಂಬಂಧಿಸು. ಅಮ್ಮ, ಯೋ ಬಾಬು ರೇ ಕಮ ಕೈ ಮಂತ ವಾಡಾ ಕಯ್ಯೋ
ಗಾಂಧಾರ ವಂಶದ ನಂದಿ ವರಗಾಂಧಾರ ವಂಶದ ನಂದಿ ಸತಸುತಾರ ಪಡೆದ ಆಜನನಿ ಅಪ್ಪ ಸತಸುತಾರ ಪಡೆದ ಆಜನನಿ ಕುಲವೇ ಮಾಡಿದುದು ಧರ್ಮಸಮ್ಮತವೇ, ಆದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತರಲ್ಲಿ ಮಾನವ ಧರ್ಮವೂ ಅಲ್ಲ. ಭಾನುಮತಿಗೆ ಅಮ್ಮ, ನಿನ್ನ ಮುದ್ದಿನ ಸೊಸೆ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಚೇಟಿಗೆ ಎಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲಯ್ಯ? ಏನು ಮಾಡುತ್ತಿದ್ದೆ? ಮಣಬಂಧವನ್ನೇ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಕಕ್ಷಿಯಾಗಿ ಬಂದು ನಿಂತಿದ್ದರು. ಅದನ್ನು ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಧರ್ಮ ಧುರೀಣರಾದ ಪಾಂಡವರು ಮಾಡಿದುದೇನು? ನಿಸ್ಸಹಾಯಕನೂ ಆದ ಹೇಳಿಯು ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಅಮ್ಮ ಆ ಪಾಂಡವರ ಮೇಲೆ ನನಗಿಷ್ಟೊಂದು ದ್ವೇಷ. ಅಮ್ಮ, ಆ ಪಾಂಡವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮ್ಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ಭೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಸಿ ಯೋಧಕ್ಕನುಜ್ಞೆಯನ್ನು ಕೊಡು ತಾಯಿ. ನನ್ನ ಆಶೀರ್ವಾದವನ್ನು ನೀನು ಬಯಸಿವೆ ಆ ಕುಮಾರ? ಈ ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ಪಾಪಿ, ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಹೊರಟು ಹೋಗು ಇಲ್ಲಿಂದ. ಅಮ್ಮ, ಈ ದಿನ ನಾನು ಅಮ್ಮನ ವಾಕ್ಯವನ್ನು ತಿರಸ್ಕರಿಸಿದನೆಂಬ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿ, ಈ ದಿನ ನಾನು ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು, ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯಲಿರುವಳು. ಹರಿಯಲಿ. ಹಸ್ತಿನಾವತಿಯ ಮುತ್ತೈದೆಯರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಎಲ್ಲಲಿ. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಣೆಯಲ್ಲಿ ಮುಳುಗಿ ಹೋಗಲಿರುವುದು. ನೀನು ಮಾನವನ ಅಥವಾ ದಾನವನ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನ ತಾಯಿ, ಮಾನವ ರೂಪದ ದುರ್ಧಾನವ, ಮಾನವ ಧೂಮ ರೂಪದ ದುರ್ಧಾನವ. ಹೇ ಪರಮಾತ್ಮ, ತಾಯಿಯ ಹೃದಯವನ್ನು ಎಂತಹ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿದ ಈತನೆನ್ನ ಪುತ್ರನು ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆ. ಇರಲಿ, ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆಯಾದವಳ ಕರ್ತವ್ಯ. ಕುಮಾರ ಸುಯೋಧನ. ಅಮ್ಮ. ಬಾಕಂದ, ನನ್ನ ಮುಂದೆ ಮೊಣಕಾಲೂರಿ ಕುಳಿತುಕೋ ಮಗನೇ. ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತಲೂ ಕಠಿಣವಾಗುವುದು. ಹೋಗು ಮಗನೇ, ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತೋ ಜಯ, 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 ಯಥೋ ಧರ್ಮಸ್ತೋ ಜಯ. ಧರ್ಮಕ್ಕೆ ಜಯ, ಜಯವಾಗಲೇಬೇಕು. ಕಾಲೋಚಿತವಾದ ಪಣಬಂಧವನ್ನು ಕಿತ್ತೊಗೆದು ರಣಕಂಕಣವನ್ನು ತೊಟ್ಟ
ಏ ಚಂದ್ರ ಕುಲ ಚಕ್ರೇಶ್ವರನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಭೋರ್ಗರೆಯಲಿ ರಣಭೇರಿಗಳು, ಮುಗಿಲು ಮುಟ್ಟುವಂತೆ ಶೇಂಕರಿಸಲಿ ರಣದುಂದುಬಿಗಳು. ಮುಗಿಲತ್ತರಕ್ಕೆ ಹೋರಾಡಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕ್ಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿಯಾಗಲಿ, ಆ ಪಾಂಡವರ ಅಮಂಗಳಕ್ಕೆ ನಾಂದಿಯಾಗಲಿ, ಆ ಪಾಂಡವರ ಅಮಂಗಳಕ್ಕೆ ನಾಂದಿಯಾಗಲಿ. ಸಹೋದರ, ಏಕೋ ನೀ ಶೋಧನೆ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನ ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಭಾವಿಸಿದನು. ದ್ರೋಣ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಅಗ್ರಜ, ನಿನ್ನೆ ದಿವಸ ನಾನು ಸಹ ಪ್ರಯತ್ನಿಸಿ ನಿರಾಸನಾಗಿ ಹಿಂದಿರುಗಿದೆ. ಅಗ್ರಜ, ನಿರಾಸನಾಗಿ ಹಿಂದಿರುಗಿದೆ. ಕೃಷ್ಣಾರ್ಜುನನಿಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ
ಸಮಸಪ್ತಕರೊಡನೆ ಹೋದಾಡುತ್ತಿರುವರು ಧ್ವಜ. ಅವರು ಬೇಗ ಇಂದ್ರಿಗೂ ಸಾಧ್ಯತೆ ಇಲ್ಲ. ಈಗಿದ್ರ ಉಪಾಯವೇನು? ಜಾಗ್ರತೆಯಾಗಿ ಒಂದು ಉಪಾಯವನ್ನು ಚಿಂತಿಸಬೇಕು ಅಗ್ರಜ. ಇಲ್ಲವಾದರೆ ಪರಾಜಯವು ಖಂಡಿತ. ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿದ್ವಜವು ಇದ್ದ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಛೇ, ಈಗ ನಮಗದಿರುವಂತಹ ಆಪತ್ತೇನು ತಂದೆ? ಅಭಿಮನ್ಯು, ದ್ರೋಣನ ಚಕ್ರ ಯುವನ್ನು ಬೇಯಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿಸಲಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ? ಅನುಮತಿಯನ್ನು ಕೇಳುವುದಕ್ಕಾಗಿ ನಾನಿಲ್ಲಿಗೆ ಬಂದಿರುವನು. ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ಆಗೆಲ್ಲರೂ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ದುಸ್ಸಾಧ್ಯವಾದ ಕೆಲಸಕ್ಕೆ ಕಳುಹಿಸುವುದು ಲೋಕಬಿಂಬತ ಎನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದೇ ನೆತ್ತಿ ಹೇಳುತ್ತಿರುವರ? ನಿಮ್ಮ ಕಣ್ಗಳ ಮುಂದಿರುವ ಪಾರ್ಥಕುಮಾರನ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಮಾತ್ರ ಚಿಕ್ಕದಲ್ಲ. ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಜ್ವಜ್ವಲಮಾನವಾಗಿ ಅದು ಬೆಳಗುತ್ತದೆ. ಸಾಹಸದ ಪದಾಪ್ಲಕದಿಂದ ಪ್ರತಿಬಿಂಬಿತವಾಗಿ ಹೆಜ್ಜಿಂಬಿಸುತ್ತದೆ. ಅದು ತನ್ನ ಮಹತ್ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ಪಗಳನ್ನು ಸುರಿಸಲಿ. ಯೋಗವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿದುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಈಗ ಅದಕ್ಕೆ ಅವಕಾಶವು ದೊರೆತಿರುವುದು. ಇದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಜ್ಞೆಯ ಮೇಲೆ ಜಲಸೇಚ್ಛನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ಕರೆದುಕೊಂಡು ಅಭಿಮಾನಿಯವನ ಸಹಾಯಕ್ಕೆ ನಿಲ್ಲುವನು. ಅಭಿಮಾನಿ ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾನು ಸೈನ್ಯವನ್ನು ಕರೆದುಕೊಂಡು ಹೋಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುತ್ತೇನೆ. ನೀಷ್ಟಂತೆ ಆಗಲಿ. ಈ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಿರಬಾರದು. ಧನಂಜಯನ ಪ್ರಾಣ ಪದಕವು ಹೊಚ್ಚಳಿಯದೆ ಪುನಃ ಅವನನ್ನೇ ಸೇರಲಿ. ಕುಮಾರ ಅಭಿಮಾನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ರಕ್ಷಿಸಿಕೊಂಡಿರಲು. ಭಯದಲ್ಲಿ ದೊಡ್ಡಪ್ಪ, ಈ
ಬಂದೆಯ ಎನ್ನ ತಂದೆಯೇ ಭಯವೇನೆಂಬುದ ಮಾದರಿಯೇ.